ಎಲ್ಲೆಲ್ಲಿ ಅಧಿಕಾರದಲ್ಲಿದೆ ಅಲ್ಲೆಲ್ಲ ಈ ಬಿಜೆಪಿ ಟಾರ್ಗೆಟ್ ಮಾಡುತ್ತೆ ಅನ್ನುವಂತ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳೇ ಬಿಜೆಪಿಯ ಟಾರ್ಗೆಟ್ ಆಗಿಬಿಟ್ಟಿದೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಜನಾರ್ದನ್ ರೆಡ್ಡಿ ಕೊಟ್ಟಿರುವಂತ ತಿರುಗೇಟು ನನ್ನನ್ನ ಜೈಲಿಗೆ ಹಾಕಿದೆ ಯುಪಿಎ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳೇ ಬಿಜೆಪಿಯ ಟಾರ್ಗೆಟ್ ಅನ್ನುವಂತ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನನ್ನ ಆನಂದ್ ಸಿಂಗ್ ಸತೀಶ್ ಸೈಲ್ ಅರೆಸ್ಟ್ ಮಾಡಿದ್ದು ಯುಪಿಎ ಸರ್ಕಾರ. ಕಾಂಗ್ರೆಸ್ ಆರೋಪಕ್ಕೆ ಜನಾರ್ದನ ರೆಡ್ಡಿ ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. 135 ಅನ್ನುವಂತ ಮ್ಯಾಂಡೇಟ್ ಇದ್ರೂ ಕೂಡ ಈ ಬಿಜೆಪಿ ಆಡಳಿತವನ್ನು ನಡೆಸೋದಕ್ಕೆ ಬಿಡುವುದಿಲ್ಲ, ದ್ವೇಷದ ರಾಜಕಾರಣವನ್ನು ಮಾಡುತ್ತೆ. ಆಗಾಗ ಪಕ್ಷ ಆದಷ್ಟು ಬೇಗ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ಕೇಂದ್ರ ಬಿಜೆಪಿ ಅಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ಅಲ್ಲೆಲ್ಲ ಟಾರ್ಗೆಟ್ ಮಾಡಿಕೊಂಡು ಪಕ್ಷವನ್ನು ಒಡೆಯುವಂತಹ ಸರ್ಕಾರವನ್ನು ಬೀಳಿಸುವಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂತಹ ಒಂದಷ್ಟು ಆರೋಪಗಳ ನಡುವೆ ಜನಾರ್ದನ್ ರೆಡ್ಡಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎರಡು ವರ್ಷ ಜೈಲಲ್ಲಿದ್ದನ್ನ ಮರೆತೋದ್ಬಿಟ್ಟು ಬಿಜೆಪಿ ಸರ್ಕಾರ ನನ್ನ ಅರೆಸ್ಟ್ ಮಾಡಿದೆ ಅಂತ ಏನ್ ಹೇಳ್ತಾ ಇದ್ದಾರೆ. 3 ತಿಂಗಳಿಗೆ ಹೊರಗಡೆ ಬಂದು ಅದನ್ನ ಮರಿಬಾರ್ದು. ಮತ್ತು ಆ ಜನಾಂಗದ ವ್ಯಕ್ತಿಯಾಗಿ, ಆ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿ, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ, ಆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಕೂಡ ಆಗಿ, ಇವತ್ತು ಆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮಂತ್ರಿ ಕೂಡ ಆಗಿ ಆ ಜನಾಂಗಕ್ಕೆ ಅವರು ದ್ರೋಹ ಬಗೆದು, ಆ ದ್ರೋಹ ಬಗೆದಿರುವಂತ ಹಿಂದೆ ಅವ್ರು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಯಾರ್ಯಾರಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಿ ಅಂತ ಹೇಳಿ ನನ್ನ ಫೋರ್ಸ್ ಮಾಡಿದ್ರು. ಮುಖ್ಯಮಂತ್ರಿಗಳ ಹೆಸರೇಳಿ ಅಂತ ಹೇಳಿ, ಉಪಮುಖ್ಯಮಂತ್ರಿಗಳ ಹೆಸರೇಳಿ ಅಂತ ಹೇಳಿ ಫೋರ್ಸ್ ಮಾಡಿದ್ರು ಅಂತ ಹೇಳಿ ಈ ರೀತಿ ಅವ್ರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರ ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ಇಡಿ ಎಂಕ್ವೈರಿ ಇವತ್ತಿಗೇನು ಮುಗಿದಿಲ್ಲ, ಇಡಿ ಎಂಕ್ವೈರಿಗಳೇನು ಇವತ್ತಿಗೇನು ಮುಗಿದಿಲ್ಲ. ಈ ವಿಷಯದಲ್ಲಿ ಸಿಬಿಐ ಕೂಡ ಆಲ್ರೆಡಿ ಅವರು ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಕೂಡ ಸಿಬಿಐ ಅವರು ಕೂಡ ಇದನ್ನು ಇನ್ನೂ ಗಂಭೀರವಾಗಿ, ಸಿಬಿಐ ಅವರು ಇನ್ನೂ ಡೆಪ್ತ್ ಆಗಿ ಹೋಗ್ತಾರೆ. ಇಡಿನಲ್ಲಿ ಬ್ಯಾಂಕ್ ಇವತ್ತು ಅವ್ರು ಏನು ಯುಪಿಎ ಸರ್ಕಾರದಲ್ಲಿ 2 ವರ್ಷ ಜೈಲಲ್ಲಿ ಇದನ್ನ ಮರೆತೋದ್ಬಿಟ್ಟು ಬಿಜೆಪಿ ಸರ್ಕಾರ ನನ್ನ ಅರೆಸ್ಟ್ ಮಾಡಿದೆ ಅಂತ ಏನ್ ಹೇಳ್ತಾ ಇದ್ದಾರೆ. 3 ತಿಂಗಳಿಗೆ ಹೊರಗಡೆ ಬಂದು ಅದನ್ನ ಮರಿಬಾರ್ದು. ಮತ್ತು ಆ ಜನಾಂಗದ ವ್ಯಕ್ತಿಯಾಗಿ, ಆ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿ, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ, ಆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಕೂಡ ಆಗಿ, ಇವತ್ತು ಆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮಂತ್ರಿ ಕೂಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.